ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ದಿ ಮಾರ್ವೆಲ್ ಸಿನಿಮಾದ ಎಂಡಿಂಗು ಯಾವ ರೀತಿ ಸೀಕ್ರೆಟ್ ವಾರ್ ಸಿನಿಮಾಗೆ ಕನೆಕ್ಟ್ ಆಗುತ್ತೆ, ಅದೇ ರೀತಿ ಇದರಲ್ಲಿರುವಂಥ ಪೋಸ್ಟ್ ಕ್ರೆಡಿಟ್ ಸೀನ್ ಏನು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆದರೆ ಅದಕ್ಕೂ ಮುಂಚೆ ಸ್ಪಾಯ್ಲರ್ ಅಲರ್ಟನ್ನು ಹೇಳ್ತಾ ಇದ್ದೀನಿ. ಸಿನಿಮಾ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂತೇಳಿದ್ರೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿ, ಅದೇನಾಗ್ತೈತಿ ನೋಡೇ ಬಿಡೋಣ ಅಂತಂತೇಳಿ ನೋಡೋರಿಗೆ ಇನ್ನೇನು ಮಾಡೋಕ್ಕಾಗತ್ತೆ ನೋಡಿ. ನಾವು ಕಳ್ಕೊಳ್ಳೋದೇನಿಲ್ಲ, ನೀವು ಕಳ್ಕೊಳ್ಳೋದೇನಿಲ್ಲ ಅಲ್ವಾ? ಓಕೆ, ಇನ್ನು ಈ ಸಿನಿಮಾದ ಸ್ಟೋರಿ ವಿಚಾರಕ್ಕೆ ಬಂದರೆ ಆಲ್ರೆಡಿ ನಮ್ಮೆಲ್ಲರಿಗೂ ಗೊತ್ತಿರೋದೆ, ಡಾರ್ಬನ್ ಕ್ಯಾರೆಕ್ಟರ್ ಅವರ ಗ್ರಹವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ನ್ಯಾಚುರಲ್ ರಿಸೋರ್ಸ್ಗಳನ್ನು ಬೇರೆ ಬೇರೆ ಗ್ರಹಗಳಿಂದ ಕೊಳ್ಳೆ ಹೊಡೆದು ಅದನ್ನು ಸ್ಪೇಸ್ನ ಜಂಪ್ ಪಾಯಿಂಟ್ನಿಂದ ಅವಳ ಗ್ರಹ ಆಗಿರುವಂಥ ಹಾಲಾಗೆ ಕಳಿಸ್ತಾ ಇರ್ತಾಳೆ. ಅದೇ ರೀತಿ ಇವರು ಸ್ಕ್ರಲ್ಸ್ಗಳು ತಾತ್ಕಾಲಿಕವಾಗಿ ಬೀಡ್ಬಿಟ್ಟಿದ್ದಂಥ ಟಾರ್ನಸ್ ಗ್ರಹದಲ್ಲಿರೋ ಅವ್ರ ಕಾಲೋನಿನೇ ಟೆಲಿಪೋರ್ಟ್ ಮಾಡಿಬಿಡ್ತಾಳೆ. ಇನ್ನು ಅಲಾಡ್ನ ಪ್ಲಾನೆಟ್ನಿಂದ ವಾಟರನ್ನು ಸಪ್ಲೈ ಮಾಡ್ತಾಳೆ. ಇನ್ನು ಫೈನಲಿ ಭೂಮಿಗೆ ಬಂದು ನಮ್ಮ ಭೂಮಿಯ ಕೇಂದ್ರ ಬಿಂದುವಾಗಿರುವಂತಹ ಸೂರ್ಯ ಅವನ ಎನರ್ಜಿನೇ ಟೆಲಿಪೋರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನೋಡ್ತಾಳೆ. ಆದರೆ ಅದಕ್ಕೆ ಸ್ಪೇಸ್ನ ಜಂಪ್ ಪಾಯಿಂಟ್ ಸಪೋರ್ಟ್ ಮಾಡಲ್ಲ, ಯಾಕಂದರೆ ಸೂರ್ಯ ಅಂತಂತಂದ್ರೆ ಏನು ಕಡಿಮೆ ಎನರ್ಜಿ ಇರುತ್ತೆ ಗುರು. ಅದಕ್ಕೆ ಇನ್ನೂ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡೋದಕ್ಕೋಸ್ಕರ ಕಮಲಾಕಾನ್ನ ಕೈಲಿದ್ದಂಥ ಬ್ಯಾಂಗಲ್ಸನ್ನು ಕೂಡ ಕಿತ್ಕೊಂಡು ಟ್ರೈ ಮಾಡ್ತಾಳೆ. ಆದರೆ ಆ ಬ್ಯಾಂಗಲ್ಗಳೇನು ಕಡಿಮೆನ, ಅದು ಕೂಡ ಕಾಸ್ಮಿಕ್ ಪವರ್ಸ್ಗಳನ್ನು ಇಟ್ಕೊಂಡಿರುವಂಥ ಬ್ಯಾಂಗಲ್, ಇಡೀ 100 ಡೈಮೆನ್ಷನ್ನ ಎನರ್ಜಿಯೇ ಅದರಲ್ಲಿರುತ್ತೆ. ಹಂಗಾಗಿ ಡಾರ್ಬನ್ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗದೆ ಅದರ ಎನರ್ಜಿ ಎಕ್ಸ್ಪ್ಲೋರ್ಡ್ ಆಗಿಬಿಡುತ್ತೆ, ಇದರಿಂದ ಸ್ಪೇಸ್ನ ಜಂಪ್ ಪಾಯಿಂಟೇ ಬ್ರೇಕ್ ಆಗೋಗ್ಬಿಡುತ್ತೆ. ಆದರೆ ಅಲ್ಲಿಂದ ಆಚೆಗೆ ಬೇರೊಂದು ಯೂನಿವರ್ಸ್ಗೆ ಕನೆಕ್ಟ್ ಮಾಡಿಬಿಡುತ್ತೆ. ಇದನ್ನು ತುಂಬ ಚೆನ್ನಾಗಿ ಪೋಟಾನ್ ಕ್ಯಾರೆಕ್ಟರ್ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಒಂದು ವೇಳೆ ಆ ಜಂಪ್ ಪಾಯಿಂಟನ್ನು ನಾವು ಮತ್ತೆ ರೀಪ್ಯಾಚ್ ಮಾಡಲಿಲ್ಲ ಅಂತಂತೇಳಿದ್ರೆ ಅದು ಎರಡು ಯೂನಿವರ್ಸ್ಗಳ ನಡುವೆ ಸಿಂಗ್ಯುಲಾರಿಟಿ ಕ್ರಿಯೇಟ್ ಆಗಿ ಇನ್ಕರ್ಷನ್ ಶುರುವಾಗುತ್ತೆ ಅಂತ. ಸೀಕ್ರೆಟ್ ವಾರ್ ಕಾಮಿಕ್ಸ್ ಶುರುವಾಗೋದೇನೆ ಈ ಇನ್ಕರ್ಷನ್ಸ್ಗಳಿಂದ. ಮತ್ತು ಈಗ ಮಾರ್ವೆಲ್ ಅವರು ಮಾಡೋ ಕೊಟ್ಟಿರುವಂಥ ಸೀಕ್ರೆಟ್ ವಾರ್ ಸಿನಿಮಾ ಕೂಡ ಕಂಪ್ಲೀಟ್ ಮಲ್ಟಿವರ್ಸಲ್ ವಾರ್ಗೆ ರಿಲೇಟೆಡ್ ಆಗಿರುವಂಥ ಕಾಂಟೆಂಟೇ. ಅಂದರೆ ಇಡೀ ಸೀಕ್ರೆಟ್ ವಾರ್ ಕಾಮಿಕ್ಸನ್ನೇ ಒಂದು ಸಿನಿಮಾದಲ್ಲಿ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ಮಲ್ಟಿವರ್ಸಲ್ ವಾರ್ ಶುರುವಾಗುವಂಥ ಈ ಇನ್ಕರ್ಷನ್ಸನ್ನು ಈಗಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ರೀತಿ ಇದು ಸೀಕ್ರೆಟ್ ವಾರ್ ಸಿನಿಮಾಗೆ ಒಂದು ಫೌಂಡೇಶನ್ನ ಹಾಕ್ಕೊಡುತ್ತೆ. ಓಕೆ, ಈಗ ಕತೆ ಕಡೆ ಬರೋಣ. ಅದಕ್ಕೋಸ್ಕರ ಪೋಟಾನ್ ಆ ಬ್ರೇಕ್ ಆಗಿರುವಂಥ ಎಕ್ಸಾಗನ್ ಶೇಪ್ನಲ್ಲಿರೋ ಜಂಪ್ ಪಾಯಿಂಟ್ಗಳನ್ನೆಲ್ಲ ಒಟ್ಟಾಗಿ ಸೇರಿಸ್ಬಿಟ್ಟು ಮತ್ತೆ ವಾಪಸ್ ಕೂಡಿಸೋದಕ್ಕೋಸ್ಕರ ಆಪೋಸಿಟ್ ರಿಯಾಲಿಟಿಗೆ ಹೋಗಿ ಪುಷ್ ಮಾಡ್ತಾ ಇರುತ್ತೆ. ಆದರೆ ಅವೆಲ್ಲವೂ ಕೂಡಿಕೊಂಡು ಸರಿಯಾಗೋಷ್ಟೊತ್ತಿಗೆ ಮೋನಿಕಾ ಅದೇ ಯೂನಿವರ್ಸ್ನ ಒಳಗಡೆ ಉಳ್ಕೊಂಡ್ಬಿಡ್ತಾಳೆ. ಕ್ಯಾರಲ್ ಡ್ಯಾನ್ವರ್ಸ್ ಅವಳನ್ನು ಕಾಪಾಡೋದಕ್ಕೋಸ್ಕರ ಹೋಗ್ತಾಳೆ, ಆದರೆ ಅವಳನ್ನು ವಾಪಸ್ ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಅಷ್ಟರೊಳಗೆ ಆ ಜಂಪ್ ಪಾಯಿಂಟ್ಗಳೆಲ್ಲ ಕೂಡಿಕೊಂಡು ಬೇರೆ ಬೇರೆ ರಿಯಾಲಿಟಿಗಳ ನಡುವೆ ಬೇಲಿ ಹಾಕ್ದಂಗೆ ಆಗೋಗ್ಬಿಡುತ್ತೆ. ಯಾಕೆ ಆ ಬೇಲಿ ಆರೋದಕ್ಕೆ ಬರಲ್ವಾ ಅಂತಂತೇಳೆಲ್ಲ ಕೇಳೋಕೆ ಹೋಗ್ಬಿಡಿ, ಆ ತಮಾಷೆ ಆಗೋಗ್ಬಿಡುತ್ತೆ. ಅಂಥ ಬೂಪರು ಕೂಡ ಇದ್ದಾರೆ, ಅದು ಅಮೇರಿಕಾ ಚಾವೆಸ್ ಅಥವಾ ಮಾಟ ಮಂತ್ರ ಮಾಡೋ ಡಾಕ್ಟರ್ ಸ್ಟ್ರೇಂಜ್ ವಾಂಡಾ, ಇನ್ನು ಮಿಗೆಲ್ ಓಹರಾ ಸ್ಪೈಡರ್ಮ್ಯಾನ್ ಈ ಥರದವರು. ಅದೇ ರೀತಿ ಮಿಗೆಲ್ನ ಕೂಡಲೇ ನನಗೆ ನೆನಪಾಯಿತು, ಅವನು ಕೂಡ ಮಲ್ಟಿವರ್ಸನ್ನು ಟ್ರಾವೆಲ್ ಮಾಡೋದಕ್ಕೋಸ್ಕರ ಎಕ್ಸಾಗನ್ ಶೇಪ್ನ ಪೋರ್ಟಲನ್ನು ಯೂಸ್ ಮಾಡ್ತಿರ್ತಾನಲ್ವಾ. MCUನಲ್ಲಿ ಈ ಎಕ್ಸಾಗನ್ ಶೇಪ್ನ ಪೋರ್ಟಲ್ಗಳು ಸ್ಪೇಸ್ನ ಬೇರೆ ಬೇರೆ ಜಾಗಕ್ಕೆ ಟೆಲಿಪೋರ್ಟ್ ಆಗೋದಕ್ಕೆ ಯೂಸ್ ಆಗ್ತವೆ. ಆದರೆ ಅದನ್ನು ಬ್ರೇಕ್ ಮಾಡಿದ್ರೇ ಬೇರೊಂದು ರಿಯಾಲಿಟಿಗೆ ಅಥವಾ ಬೇರೊಂದು ಯೂನಿವರ್ಸ್ಗೆ ನಾವು ಟ್ರಾವೆಲ್ ಮಾಡ್ಬೋದು ಅನ್ನೋ ರೀತಿ ತೋರಿಸಿದ್ದಾರೆ. ಎಲ್ಲೋ ಸಿಂಕ್ ಆಗ್ತಾ ಇದೆ ಗುರು, ಮುಂದೆ ಆ ಸ್ಪೈಡರ್ ಕ್ಯಾರೆಕ್ಟರ್ಗಳು ಕೂಡ MCUನಲ್ಲಿ ಕಾಣಿಸ್ಕೊಳ್ಬೋದು, ನೋಡೋಣ. ಆ ಥರದ್ದೊಂದು ಸಣ್ಣ ಹೋಪನ್ನು ಇಟ್ಕೊಂಡಿರೋಣ. ಇನ್ನು ಮುಂದುವರೆದ ಕತೆ ಏನಾಗುತ್ತೆ ಅಂತಂತೇಳಿದ್ರೆ, ಕ್ಯಾಪ್ಟನ್ ಮಾರ್ವೆಲ್ ಅವಳು ಮಾಡಿದ ತಪ್ಪನ್ನು ತಿದ್ಕೊಳ್ಳೋದಕ್ಕೋಸ್ಕರ ಕ್ರೀ ಪ್ಲಾನೆಟ್ ಹಲಾಗೆ ಸೋಲಾರ್ ಎನರ್ಜಿನ ಕೊಡೋದಕ್ಕೋಸ್ಕರ ಅವಳ ಪವರ್ನ ಅವಳು ಯೂಸ್ ಮಾಡಿ ಒಂದು ಸ್ಟಾರನ್ನೇ ಕ್ರಿಯೇಟ್ ಮಾಡಿ ಕೊಡ್ತಾಳೆ. ಇನ್ನು ಕಮಲಾ ಖಾನ್ ಒಬ್ಬಂಟಿಯಾಗಿ ವಾಪಸ್ ಭೂಮಿಗೆ ಬಂದಾದ್ಮೇಲೆ ಇನ್ನು ನೆಕ್ಸ್ಟ್ ಕಮಲಾ ಖಾನ್ ಏನು ಮಾಡ್ತಾಳೆ ಅಂತಂತೇಳಿದ್ರೆ, ಕೇಟ್ ಬಿಷಪ್ನ ಮೀಟ್ ಆಗಿ ಅವಳ ಒಂದು ಹೊಸ ಟೀಮ್ಗೆ ಇನ್ವೈಟ್ ಮಾಡ್ತಾಳೆ. ಜೊತೆಗೆ ಆ್ಯಂಟ್ ಮ್ಯಾನ್ನ ಮಗಳು ಕ್ಯಾಸಿಲ್ಯಾಂಗ್ ಅವಳ ಬಗ್ಗೆನೂ ಕೂಡ ಕೇಳಿ ತಿಳ್ಕೊಳ್ತಾ ಇರ್ತಾಳೆ. ಅಂದರೆ ನಮಗಿಲ್ಲಿ ಗೊತ್ತಾಗುತ್ತೆ, ಎಲ್ಲ ಮಾರ್ವೆಲ್ ಮಕ್ಕಳು ಸೇರ್ಕೊಂಬಿಟ್ಟು ಒಂದು ಟೀಮನ್ನು ಕಟ್ತಾ ಇದ್ದಾರೆ, ಆಟಾಡೋಕ್ಕಂತೂ ಅಲ್ಲ, ಪ್ರಪಂಚನ ಸೇವ್ ಮಾಡೋದಕ್ಕೆ. ಮೇ ಬಿ ಇದು ಯಂಗ್ ಅವೆಂಜರ್ಸ್ ಸಿನಿಮಾಗೆ ಒಂದು ಹಿಂಟ್ಸನ್ನು ಕೊಡ್ತಿರ್ಬೋದು. ಆಲ್ರೆಡಿ ಇದೇ ಥರ ತುಂಬ ಯಂಗ್ ಸೂಪರ್ ಹೀರೋಗಳನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದರೆ, ಅದು PS4ನಲ್ಲೇ. ಅದರಲ್ಲಿ ಇವರು 3 ಜನ ಮಾತ್ರ ಅಂತಲ್ಲ, ಹಲ್ಕ್ ನಮಗ ಕಾರ್ ಅವನು ಸೇರ್ಕೊಂಡಿದ್ದಾನೆ ಮಲ್ಟಿವರ್ಸ್ ಆಫ್ ದಿ ಮ್ಯಾಂಡ್ನೆಸ್ಸಲ್ಲಿ, ಅಮೇರಿಕಾ ಚಾವೆಸ್ನೂ ತೋರಿಸಿದ್ದಾರೆ, ಕಿಡ್ ಲೋಕಿ, ವಾಂಡಾ ವಿಷನ್ನಲ್ಲಿ ಬರುವಂಥ ಸ್ಪೀಡ್ ಆ್ಯಂಡ್ ವಿಕನ್, ಫ್ಯಾಲ್ಕನ್ ಆ್ಯಂಡ್ ದಿ ವಿಂಟರ್ ಸೋಲ್ಜರ್ನಲ್ಲಿ ತೋರಿಸುವಂಥ ಪ್ಯಾಟ್ರಿಯಾಟ್ ಅಷ್ಟೇ ಯಾಕೆ. ಥೋರ್ ಲವ್ ಆ್ಯಂಡ್ ಥಂಡರ್ ಸಿನಿಮಾದಲ್ಲಿ ಇನ್ನೂ ಶಿಶ್ವಾರಕ್ಕೆ ಹೋಗೋ ಮಗು ಥರ ಕಾಣಿಸುವಂಥ ಲವ್ ಕ್ಯಾರೆಕ್ಟರ್ ಇವರೆಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡಾಗಿದೆ. ಇವರನ್ನು ಅಸೆಂಬಲ್ ಮಾಡೋದಷ್ಟೇ ಬಾಕಿ, ಆ ಪ್ರೋಸೆಸ್ಸು ಈಗ ಶುರುವಾಗಿದೆ ಅಂತ ಕಾಣಿಸುತ್ತೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಹೇಳಬೇಕು ಅಂತಂತೇಳಿದ್ರೆ ಏನು ಹೇಳೋದ್ಗುರು, ನಿಜವಾಗ್ಲೂ ಎಕ್ಸ್ಮ್ಯಾನ್ ಡಾರ್ಕ್ ಫಿನಿಕ್ಸ್ ಎಕ್ಸ್ಮ್ಯಾನ್ ಫ್ರಾಂಚೈಸ್ನಲ್ಲಿ ಒಂದು ಕೊನೆ ಸಿನಿಮಾ ಆಗಿದ್ದರಿಂದ ಎಕ್ಸ್ಮ್ಯಾನ್ ಅಭಿಮಾನಿಗಳಿಗೆ ಖಂಡಿತ ಬೇಜಾರಾಗಿತ್ತು. ಆದರೆ ಈಗ ಅದಕ್ಕೆ ಜೀವ ತುಂಬಿದಂಗೆ ಕಾಣಿಸ್ತಾ ಇದೆ, ಅದು ಮಾರ್ವೆಲ್ ಸ್ಟುಡಿಯೋಸ್ ಅವ್ರ ಕಡೆಯಿಂದ. ಇಲ್ಲಿ ಮೋನಿಕಾ ರ್ಯಾಂಬೋ ಬೇರೊಂದು ಯೂನಿವರ್ಸ್ನಲ್ಲಿ ಸಿಗಾಕೊಂಡಿರ್ತಾಳಲ್ಲ, ಅವಾಗ ಅವಳಿಗೆ ಎಚ್ಚರಾಗುತ್ತೆ, ನಾನು ಎಲ್ಲಿದ್ದೀನಿ ಅಂತ ತಿಳ್ಬಿಟ್ಟು ಕಣ್ ತೆಗೆದು ನೋಡ್ತಾ ಇರ್ತಾಳೆ. ಪಕ್ಕದಲ್ಲೇ ಮರಿಯಾ ರ್ಯಾಂಬೋ,
ಅವ್ರ ಅಮ್ಮ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದವಳು ತಟ್ಟಂತ ಎದ್ದು ಬಂದಿದ್ದಾಳಲ್ಲ ಇದೆಂಗೆ ಅಂತಂತ ಹೇಳ್ಬಿಟ್ಟು ಫುಲ್ ಖುಷಿನೋ ಖುಷಿ. ಆದರೆ ಏನು ಮಾಡೋದು, ಅದು ಬೇರೆ ಯೂನಿವರ್ಸ್ನ ಮರಿಯಾರ ಎಂಬೋ, ಅವಳಿಗೂ ಇದಕ್ಕೂ ಯಾವುದೂ ಸಂಬಂಧ ಇರೋದಿಲ್ಲ. ಹಂಗಾಗಿ ಅವಳು ಕೂಡ ಇದನ್ನು ಒಪ್ಕೊಳ್ತಾ ಇರೋದಿಲ್ಲ. ಅವಾಗ ಅಲ್ಲಿಗೆ ಬೀಸ್ಟ್ ಬಂದುಬಿಟ್ಟು ಎಲ್ಲ ವಿಷಯನೂ ತಿಳಿಸ್ತಾನೆ, ನೀನು ನಮ್ಮ ಯೂನಿವರ್ಸ್ನವಳಂತೂ ಅಲ್ಲ, ಅಂದರೆ ಪ್ಯಾರಲಲ್ ಯೂನಿವರ್ಸ್ನಿಂದ ಬಂದಿರಬೇಕು, ಆದರೆ ಅದು ಆಗದೇ ಇರೋ ಮಾತು, ಇದನ್ನು ಚಾರ್ಲ್ಸ್ಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟುಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಮರಿಯಾ ರ್ಯಾಂಬೋ ಮತ್ತು ಮೋನಿಕಾ ರ್ಯಾಂಬೋ ಇಬ್ರಿಗೂ ಅರ್ಥ ಆಗಿರುತ್ತೆ, ನಾವು ಬೇರೆ ಬೇರೆ ಯೂನಿವರ್ಸ್ನ ಎಂಟಿಟಿಗಳು, ನಮಗೆ ಯಾವುದೇ ಥರ ಸಂಬಂಧ ಇಲ್ಲ ಅಂತ. ಆವಾಗ ಮರಿಯಾ ರ್ಯಾಂಬೋ ಗತ್ನಲ್ಲಿ ಹೂ ಆರ್ ಯು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡುತ್ತೆ. ಈ ಸೀನನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಬೀಸ್ಟ್ ಕ್ಯಾರೆಕ್ಟರ್ನಲ್ಲಿ ಆ್ಯಕ್ಟ್ ಮಾಡಿರೋದು ಬೇರೆ ಯಾರೂ ಅಲ್ಲ, ಎಕ್ಸ್ಮ್ಯಾನ್ ಲಾಸ್ಟ್ ಸ್ಟ್ಯಾಂಡ್ ಸಿನಿಮಾದಲ್ಲಿ ಇದೇ ಕ್ಯಾರೆಕ್ಟರ್ನಲ್ಲಿ ಆ್ಯಕ್ಟ್ ಮಾಡಿದ್ದಂಥ ಕೆಲ್ಸಿ ಗ್ರಾಮರ್ ಅವರು. ಇದೇನಾದರೂ ಒಂದು ಪಕ್ಷ ನಾವು ನೋಡಿದ್ದಂಥ 20th century ಅವರ ಎಕ್ಸ್ಮ್ಯಾನ್ ಯೂನಿವರ್ಸೇ ಆಗಿದ್ದರೆ, ಅಂದರೆ ಅರ್ತ್ ನಂಬರ್ 10005 ಅದೇ ಯೂನಿವರ್ಸ್ನ ಸ್ಟೋರಿ ಏನಾದರೂ ಇಲ್ಲಿ ತಂದಿದ್ರೆ, ಖಂಡಿತ ನಾವು ಚಾರ್ಲ್ಸ್ ಎಕ್ಸೇವಿಯರ್ ಆಗಿ ಪ್ಯಾಟ್ರಿಕ್ ಸ್ಟೀವರ್ತ್ ಅವ್ರನ್ನ, ಸ್ಟೋಮ್ ಕ್ಯಾರೆಕ್ಟರ್ನಲ್ಲಿ ಹಾಲಿಬೆರಿ ಅವ್ರನ್ನ, ವೊಲ್ವರಿನ್ ಆಗಿ ಹ್ಯೂ ಜಾಕ್ಮ್ಯಾನ್ ಅವ್ರನ್ನ ನೋಡೇ ನೋಡ್ತೀವಿ. ವೊಲ್ವರಿನ್ ಡೆಡ್ಪೂಲ್ 3 ಸಿನಿಮಾದಲ್ಲೂ ಬರ್ತಾ ಇದ್ದಾನೆ. ಬಟ್ ಯೋಚನೆ ಮಾಡಿ, ಆಲ್ರೆಡಿ ಡಿಸ್ನಿಯವ್ರ ಹತ್ರನೇ ಈ 20th century Fox ಮತ್ತು ಮಾರ್ವೆಲ್ ಎರಡೂ ಇರೋದ್ರಿಂದ ಎರಡು ಸ್ಟುಡಿಯೋಸ್ಗಳನ್ನು ಕೂಡ ಒಟ್ಟಿಗೆ ಸೇರಿಸ್ಬಿಟ್ಟು ಇನ್ನು ಮುಂದೆ ಎಕ್ಸ್ಮ್ಯಾನ್ ಫ್ರಾಂಚೈಸನ್ನು ಕಂಟಿನ್ಯೂ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಹಂಗಾದರೆ ಅದಕ್ಕಿಂತ ಒಳ್ಳೆ ಸುದ್ದಿ ಇನ್ನೇನಿರುತ್ತೆ? ಹಾಗಾದರೆ ನಿಮಗೊಂದು ಡೌಟ್ ಬಂದಿರ್ಬೋದು, ಅದೆಲ್ಲ ಓಕೆ, ಇಲ್ಲಿ ಈ ಮರಿಯಾರ ಎಂಬುದು ಏನು ಕ್ಯಾರೆಕ್ಟ್ರು ಅಂತ. ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಹಾಕ್ಕೊಂಡಿರುವಂಥ ಸೂಟ್ನ ನೋಡೋದಾದರೆ ಬೈನರಿ ಕ್ಯಾರೆಕ್ಟರ್ ಥರ ಕಾಣಿಸ್ತಾ ಇದೆ. ಬೈನರಿ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಮತ್ತಿನ್ಯಾವುದೂ ಅಲ್ಲ, ಕ್ಯಾಪ್ಟನ್ ಮಾರ್ವೆಲ್ ಕ್ಯಾರೆಕ್ಟರ್ನೇ ಸುಪೀರಿಯರ್ ವರ್ಷನ್ ಅಂತ ತಿಳ್ಕೊಳ್ಳಿ. ಅಂದರೆ ಶಿ ಹ್ಯಾವ್ ಮೋರ್ ಪವರ್ ದೆನ್ ಕ್ಯಾರೋಲ್ ಡ್ಯಾನ್ವರ್ಸ್. ಮತ್ತು ಇದು ನನ್ನ ಒಪಿನಿಯನ್ ಮಾತ್ರ, ನನಗೆ ಯಾಕೋ ಈ ಕ್ಯಾಪ್ಟನ್ ಮಾರ್ವೆಲ್ ಕ್ಯಾರೆಕ್ಟರ್ಗೆ ಬ್ರೀ ಲಾರ್ಸನ್ಗಿನ್ನ ಈ ಲಶಾನಾ ಲಿಂಚ್ ಅವರೇ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಓವರ್ ಪವರ್ಡ್ ಕ್ಯಾರೆಕ್ಟರ್ಗೆ ಇರಬೇಕಾಗಿರುವಂಥ ಎಲ್ಲ ಲಕ್ಷಣಗಳು ಕೂಡ ಇವರಲ್ಲಿ ಕಾಣಿಸ್ತಾ ಇದೆ. ಅದನ್ನು ನಾವು ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಸಿನಿಮಾದಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ವಿ. ಆ ಆ್ಯಟಿಟ್ಯೂಡ್ನಲ್ಲಿ ಲಶಾನಾ ಲ್ಯಾಚ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂತ ಹೇಳ್ಬಿಟ್ಟು ನನಗಂತೂ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಅಂತಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇದಿಷ್ಟು ದಿ ಮಾರ್ವೆಲ್ ಸಿನಿಮಾದ ಎಂಡಿಂಗ್ ಮತ್ತು ಪೋಸ್ಟ್ ಕ್ರೆಡಿಟ್ ಸೀನ್ನ ಬಗ್ಗೆ. ಇನ್ನು ನೆಕ್ಸ್ಟು ನಿಮ್ಮೆಲ್ಲರ ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ, ಲೋಕಿ ಸೀಸನ್ 2ನ ಫೈನಲ್ ಎಪಿಸೋಡ್ನ ಬ್ರೇಕ್ ಡೌನ್ ಆ್ಯಂಡ್ ಎಕ್ಸ್ಪ್ಲೈನ್ ವಿಡಿಯೋ, ಅದು ಬಂದೇ ಬರುತ್ತೆ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.